ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋದು ಮೋತಿಚೂರ್ ಲಡ್ಡು. ಯೂಶ್ವಲಾಗಿ ನಾವು ಬೇಕ್ರಿಯಿಂದ ಏನು ತರ್ತೀವೋ ಸೇಮ್ ಹಾಗೇ ಇರುತ್ತೆ. ಬಟ್ ಇದರಲ್ಲಿ ನಾನು ಬೂಂದಿನೂ ಯೂಸ್ ಮಾಡ್ತಿಲ್ಲ, ಕಡಲೆ ಹಿಟ್ಟು ಯೂಸ್ ಮಾಡ್ತಿಲ್ಲ, ಬೇರೆ ಟೈಪಲ್ಲಿ ಮಾಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪು ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ 2-3 ಸತಿ ತೊಳೆದಿದ್ದೀನಿ. ಯಾಕೆಂದರೆ ಅದರಲ್ಲಿ ಒಂದೊಂದು ಸತಿ ಕೆಮಿಕಲ್ಸು ಇರುತ್ತೆ, ಪೌಡರು ಇರುತ್ತೆ. ಚೆನ್ನಾಗಿ ತೊಳ್ಕೊಳ್ಳಿ. ಚೆನ್ನಾಗಿ ತೊಳೆದಾದ್ಮೇಲೆ ಆ ನೀರೆಲ್ಲ ತೆಗೆದುಬಿಟ್ಟು ನೋಡಿ, ಇವಾಗ ಕ್ಲೀನಾಗಿ ವಾಶ್ ಆಗಿದೆ. ಒಂದು ಲೋಟ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಒಂದು 2-3 ಅವರು ಚೆನ್ನಾಗಿ ನೆನೆಸಿ, ಪೂರ್ತಿ ಚೆನ್ನಾಗಿ ನೆಂದ ಮೇಲೆ ನೋಡಿ ಈ ಥರ ಮೆತ್ತಗಾಗಿದೆ. ಇವಾಗ ನೀರೆಲ್ಲ ಸೋಸ್ಕೋಬೇಕು. ಈ ಥರ ಪಾತ್ರೆ ಇರುತ್ತಲ್ಲ, ಅದರಲ್ಲಾದ್ರೂ ಸರಿ, ಇಲ್ಲ ಫಿಲ್ಟ್ರಲ್ಲಾದ್ರೂ ಸೋಸ್ಕೋಬೋದು. ಪೂರ್ತಿ ನೀರು ತೆಗೆದುಬಿಟ್ಟು ಕೋರ್ಸಾಗಿ ಒಂಥರ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ನೀರು ಹಾಕಬಾರ್ದು. ನೋಡಿ, ನೀರು ಹಾಕದೆ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಿಸ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಬಾಲ್ ಮಾಡಿಕೊಂಡು ಕರೀರಿ. ಇದನ್ನು ಪೂರ್ತಿ ನಾವು ಬೋಂಡಾ ಪಕೋಡ ಮಾಡ್ತೀವಲ್ಲ ಆ ಥರ ಒಳಗಡೆ ಬೇಯಬೇಕು, ಮೇಲ್ಗಡೆ ಅದೆಲ್ಲ ಏನಿಲ್ಲ. ಅದು ಹಸಿ ವಾಸನೆ ಹೋಗೋವರೆಗೂ ಬೆಂದರೆ ಸಾಕು. ಒಂದು 2 ನಿಮಿಷ ಹೈ ಫ್ಲೇಮಲ್ಲೇ ಇಡಿ, ಲೋ ಫ್ಲೇಮ್ ಏನು ಬೇಡ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕೂಡ ಬರಬೇಕಾಗಿಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಾದರೆ ಸಾಕು. ನೋಡಿ, 2 ನಿಮಿಷ ಆಗಿದೆ. ಇವಾಗ ನಿಧಾನಕ್ಕೆ ತೆಕ್ಕೋತಾ ಇದ್ದೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಮರೀದೇ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಇದೇ ಥರ ಇನ್ನೂ ಎಷ್ಟು ಉಳಿದಿದೆಯೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ಪೇಪರ್ ಟವಲ್ ತೆಕ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾಗಿಲ್ಲ ಅಂದರೆ ನಾವು ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಮೆತ್ತ ಮೆತ್ತಗೆ ಬಿಸಿ ಬಿಸಿ ಇದುವಾಗಲೇ ಮೆತ್ತಗಾಗ್ಬಿಡುತ್ತೆ. ಈ ತಣ್ಣಗಾದ್ಮೇಲೆ ನೋಡಿ, ಇದನ್ನು ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಮೋತಿಚೂರ್ ಅಂತೀವಲ್ಲ, ಸೇಮ್ ಅದೇ ಥರ ಬಂದಿದೆ. ಇದನ್ನು ಒಂದು 2 ನಿಮಿಷ ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೊಳೋವರೆಗೂ ಆ ತಟ್ಟೆಲೆ ಹಾಗೆ ಬಿಟ್ಟರೆ ಇನ್ನೂ ಕ್ರಿಸ್ಪಿಯಾಗುತ್ತೆ. ಇವಾಗ ನಾನು ಸಕ್ಕರೆ ಪಾಕಕ್ಕೆ ನಾನು 1/2 ಕಪ್ಪು ಕಡಲೆಬೇಳೆ ತೊಗೊಂಡಿದ್ನಲ್ಲ, ಸೇಮ್ ಅದೇ ಕ್ವಾಂಟಿಟಿಗೆ 1/2 ಕಪ್ಪು ಸಕ್ಕರೆಗೆ 1/4 ಕಪ್ಪು ನೀರು ಹಾಕಿ ಪಾಕ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕೈಯಲ್ಲಿ ಕೂಡಿಸಿ, ಪೂರ್ತಿ ಸಕ್ಕರೆ ಕರಗಬೇಕು. ಇವಾಗ ಕೂಡಿಸ್ತಾ ಇದಕ್ಕೆ ನಾನು 1/4 ಚಮಚ ಅಷ್ಟು ಆರೆಂಜ್ ಫುಡ್ ಕಲರ್ ಹಾಕ್ತೀನಿ. ನಾರ್ಮಲಿ ನಾವು ಕೇಸರಿ ಬಾತಿಗೆ ಯೂಸ್ ಮಾಡ್ತೀವಲ್ಲ ಆ ಪೌಡರು, ಇವನ್ ನಾರ್ಮಲ್ ಡ್ರಾಪ್ಸಲ್ಲೂ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ಕುದಿತಾ ಇದೆ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅಲ್ಲಿವರೆಗೂ ಮಾಡಬೇಕಷ್ಟೆ. ತುಂಬ ಗಟ್ಟಿಯಾಗ್ಬಿಟ್ರೆ, ಪಾಕ ಗಟ್ಟಿಯಾದರೆ ಆಮೇಲೆ ಲಾಡು ತುಂಬ ಗಟ್ಟಿಯಾಗುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಹುರ್ಕೋತಿದ್ದೀನಿ. ಮೊದಲಿಗೆ ನಾನು ಗೋಡಂಬಿ ಹಾಕಿ ದ್ರಾಕ್ಷಿ ಹಾಕ್ಕೋತಿದ್ದೀನಿ. ನೀವು ಬಾದಾಮಿ ಕೂಡ ಹಾಕ್ಬೋದು, ವಾಲ್ನಟ್ಸ್ ಕೂಡ ಹಾಕ್ಬೋದು. ಕೊನೆಯಲ್ಲಿ ಬೇಕಾದ್ರೆ ನೀವು ಹಾಗೆ ಇದನ್ನು ರೋಸ್ಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಪಿಸ್ತಾ ಕೂಡ ಹಾಕ್ಕೋಬೋದು. ಪಿಸ್ತಾನ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಅದ್ರ ಜೊತೆಗೇ ಇವಾಗ ಡ್ರೈ ಫ್ರೂಟ್ಸು ಹಾಕಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಮ್ಯಾಶ್ ಮಾಡಿ ಮಾಡ್ಕೋಬೇಡಿ. ಅದು ಆಮೇಲೆ ಪುಡಿ ತೀರಾ ಮೆತ್ತಮೆತ್ತಗೆ ಆಗಿಬಿಡುತ್ತೆ, ಪೌಡರ್ ಥರ ಆಗಿಬಿಡುತ್ತೆ. ಮೇಲ್ಮೇಲಕ್ಕೆ ಕಲಿಸ್ಕೊಳ್ಳಿ ಸಾಕು. ಸಕ್ಕರೆ ಪಾಕದ ಜೊತೆ ಆ ಪುಡಿ ಮಿಕ್ಸ್ ಆದರೆ ಸಾಕು. ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಪಿಂಚಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಆ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಹೊತ್ತಿದ್ದು ಮಿಕ್ಸ್ ಮಾಡಿದ ತಕ್ಷಣ ಆರಕ್ಕೆ ಬಿಟ್ಬಿಡಿ. ಮ್ಯಾಶ್ ಮಾಡಿ ಮಾಡೋದೇನು ಬೇಡ. ಸ್ವಲ್ಪ ನೀರಾಗಿದ್ದರೆ ಆಮೇಲೆ ಆರದ್ಮೇಲೆ ತಾನೇ ಗಟ್ಟಿ ಆಗುತ್ತೆ. ಇಲ್ಲ, ತುಂಬ ನೀರಾಗಿದೆ ಅಂದರೆ ಕೊನೆಯಲ್ಲಿ 1-2 ನಿಮಿಷ ಬೇಕಾದ್ರೆ ಮತ್ತೆ ಕುದಿಸ್ಕೋಬೋದು. ನೋಡಿ, ಇವಾಗ ಆರದ್ಮೇಲೆ ಈ ಹದಕ್ಕೆ ಬಂದಿದೆ. ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೈಂಡ್ ಆಗುತ್ತೆ. ನೋಡಿ, ಬಿಸಿ ಬಿಸಿಯಾದ ಅದೇ ಸೇಮ್ ಮೋತಿಚೂರ್ ಲಡ್ಡು ನಾವು ಅಂಗಡಿಯಿಂದ ಹೇಗೆ ತರ್ತೀವೋ ಅಷ್ಟೇ ಚೆನ್ನಾಗಿ, ಅಷ್ಟೇ ಸಾಫ್ಟಾಗಿ ಬಂದಿದೆ. ಇದನ್ನು ನೀವು ಒಂದು 8 ಕಂಟೈನರಲ್ಲಿ ಹಾಕ್ಬಿಟ್ಟು ಈವನ್ 1 ವೀಕ್ವರೆಗೂ ಕೂಡ ಇಟ್ಟು ತಿನ್ಬೋದು. ಇವಾಗ ಇನ್ನೇನು ಗಣೇಶನ ಹಬ್ಬಕ್ಕೆ ಕೂಡ ಆಗುತ್ತೆ, ಗಣೇಶನಿಗೆ ಲಾಡು ಇಷ್ಟ ಅಲ್ಲ, ಅದಕ್ಕೂ ಯೂಸ್ ಮಾಡ್ಬೋದು, ನೈವೇದ್ಯಕ್ಕೆ ಇಡ್ಬೋದು. ಒಂದು ಸತಿ ಮಾಡಿ ನೋಡಿ, ತಿಳಿಸಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ನಾ ಹೊಸ ಪೋಸ್ಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.